ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಆದಿಯಲ್ಲಿ ಇದ್ದ ವಚನಾ ನಮ್ಮ ನೋಡ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಈಗ ನಾವು ಆಲಿಸುವ ಸಂತ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 2 ವಾಕ್ಯ 15 ರಿಂದ 20 ರ ತನಕ ದೇವದೂತರು ಸ್ವರ್ಗಕ್ಕೆ ಹಿಂದಿರುಗಿದ ಮೇಲೆ ಗುರುಬರು ಬನ್ನಿ ಸರ್ವೇಶ್ವರ ನಮಗೆ ತಿಳಿಸಿದ ಘಟನೆಯನ್ನು ನೋಡಲು ಈಗಲೇ ಬೆತ್ಲೆಹೇಮಿಗೆ ಹೋಗೋಣ ಎಂದು ಒಬ್ಬರಿಗೆ ಒಬ್ಬರು ಹೇಳಿಕೊಂಡರು ಅಲ್ಲಿಂದ ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೆಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದನೆಲ್ಲ ಅವರಿಗೆ ತಿಳಿಯಪಡಿಸಿದರು ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು ಇತ್ತ ಕುರುಬರು ತಾವು ಕೇಳಿದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತ್ತು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ದೇವದೂತರು ಕುರುಬರಿಗೆ ಸಂದೇಶವನ್ನು ನೀಡಿದರು ಲೋಕೋದ್ಧರಕ್ಕಾಗಿ ದೇವರ ಕುಮಾರ ಜನಿಸಿ ಬಂದಿದ್ದಾರೆ ಅವರು ದಾವಿದನ ಊರಿನಲ್ಲಿ ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದರು ಕುರುಬರಿಗೆ ತುಂಬಾ ಆಶ್ಚರ್ಯ ಈ ವಾರ್ತೆ ನಮಗೆ ಯಾಕೆ ಎಂಬ ಒಂದು ಭಾವನೆ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಬಂದಿರಬಹುದು ಅಥವಾ ಇನ್ಯಾರಾದರೂ ಕೂಡ ಅವರ ಜಾಗದಲ್ಲಿ ಇದ್ದರೆ ಹೀಗೆ ಕೂಡ ಅನ್ನಿಸುತ್ತಿದ್ದರು ನಾವೇನು ಈ ಕನಸನ್ನು ಕಾಣುತ್ತೇವೆ ನಾವು ಕುರುಬರು ಎಲ್ಲರೂ ಕೂಡ ಕುರುಬರನ್ನು ಪಾಪಿಗಳಂತ ಹೇಳ್ತಾರೆ ಹೀಗಿದ್ದಲ್ಲಿ ದೇವರ ದೂತ ನಮಗೆ ಹೇಗೆ ಕಾಣಲಿಕ್ಕೆ ಸಾಧ್ಯ ಅಂತ ಅವರು ಅನ್ನುತ್ತಿದ್ದರು ಅಥವಾ ಅನಿಸಬಹುದಿತ್ತು ಆದರೆ ಈ ಕುರುಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕುರುಬರಂತ ಅವರನ್ನು ಇತರರು ಕರೆದರೂ ಕೂಡ ಪಾಪಿಗಳಂತ ಹೇಳಿದರೂ ಕೂಡ ಅವರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಳ್ಳೆಯ ಮನಸ್ಸಿತ್ತು ಅದಕ್ಕಾಗಿ ದೇವದೂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ ದೇವರೊಲಿದ ಕುರುಬರು ದೇವರೊಲಿದ ದೇವರಿಗೆ ಮೆಚ್ಚುಗೆ ಆದಂತಹ ಜನರವರು ಸುಮನಸ್ಕರು ಅವರ ಮನಸ್ಸು ಶುದ್ಧವಾಗಿತ್ತು ಇತರರು ಏನಾದರೂ ಹೇಳಿದ್ದಿರಬಹುದು ಕುರುಬರು ಅವರು ಈ ಪವಿತ್ರ ದಿನವನ್ನು ಆಚರಣೆ ಮಾಡುವುದಿಲ್ಲ ಪ್ರಾರ್ಥನಾ ಮಂದಿರಕ್ಕೆ ಹೋಗುವುದಿಲ್ಲ ಏನೆಲ್ಲ ಹೇಳಿದ್ದಾರೆ ಏನೋ ಆದರೆ ಈ ಕುರುಬರು ಮಾತ್ರ ತಮ್ಮ ಮನಸ್ಸಿನಲ್ಲಿ ಶುದ್ಧವಾಗಿದ್ದರು ಕುರಿಗಳು ಕೂಡ ಹಾಗೇನೆ ಅವುಗಳಲ್ಲಿ ಕಪಟತನ ಎಂಬುದಿಲ್ಲ ಏನೊಂದು ಕುರಿ ಹೋದ್ರೆ ಅದರ ಹಿಂದೆ ಎಲ್ಲವೂ ಕೂಡ ಹೋಗ್ತವೆ ಯಾಕಂತ ಹೇಳಿದ್ರೆ ಅವರಿಗೆ ದುಷ್ಟ ಯೋಚನೆಗಳು ಕಲೆ ಹಾಕಲಿಕ್ಕೆ ತಿಳಿಯುವುದಿಲ್ಲ ಕುರಿಗಳಿಗೆ ಮುಗ್ಧ ಪ್ರಾಣಿ ಅದೇ ಪ್ರಕಾರ ಕುರಿಗಳ ಜೊತೆ ಇದ್ದಂತ ಕುರುಬರ ಸ್ವಭಾವ ಕೂಡ ಹಾಗೇನೆ ಅವರೇನಂತ ಹೇಳಿದ್ರೆ ಕೆಟ್ಟದನ್ನು ಯೋಚನೆ ಮಾಡುವವರಲ್ಲ ಯಾವತ್ತೂ ಕೂಡ ಕುರಿಗಳಿಗೆ ಏನು ಬೇಕು ಅದನ್ನು ಒದಗಿಸಿಕೊಡುವಂತಹ ಜನರವರು ಅವುಗಳಿಗೆ ನೀರು ಬೇಕಾದ್ರೆ ನೀರಿದ್ದಲ್ಲಿಗೆ ಕರ್ಕೊಂಡು ಹೋಗುವುದು ಎಲ್ಲಿ ಹುಲ್ಲು ಉಂಟು ಅಲ್ಲಿ ಕರ್ಕೊಂಡು ಹೋಗುವುದು ಕನಿಕರ ಇರುವಂತಹ ಜನರವರು ಪ್ರಾಣಿ ಆದರೇನು ಅವುಗಳಿಗೆ ಕೂಡ ಈ ಒಂದು ಹಸಿವು ಬಾಯಾರಿಕೆ ಎಂಬುದುಂಟು ಅದನ್ನು ಒದಗಿಸಿಕೊಡ್ಲಿಕ್ಕೆ ಅವರು ಸದಾ ಸಿದ್ಧರಾಗಿದ್ದಂತಹ ಜನರು ಕುರುಬರು ಹೀಗೆ
ದೇವದೂತರು ಅವರಿಗೆ ಕಾಣಿಸಿಕೊಂಡಾಗ ಅವರು ಆ ದೇವದೂತರ ಸಂದೇಶವನ್ನು ಸ್ವೀಕರಿಸಿದರು ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿಕೊಂಡು ಕೂತ್ಕೊಳ್ಳಲಿಲ್ಲ ಅವರು ಹೋದರು ಏನು ದೇವದೂತರು ಹೇಳಿ ಕೊಟ್ಟಿದ್ದರೋ ಆ ಜಾಗಕ್ಕೆ ಹೋದರು ಅಲ್ಲಿ ಏನು ನೋಡ್ತಾರೆ ಪ್ರಿಯರೇ ಲೋಕೋದ್ಧಾರಕ ಹುಟ್ಟಿದ್ದಾರೆ ಎಲ್ಲಿ ಗೋದಲಿಯಲ್ಲಿ ಅದಕ್ಕಾಗಿ ಈ ಕುರುಬರ ಜಾಗದಲ್ಲಿ ಇನ್ಯಾರಿದ್ದರೆ ಅವರು ಏನಾದರೂ ತಮಾಷೆ ಮಾಡಿಕೊಂಡು ಹಿಂದೆ ಬರ್ತಿದ್ದರೇನೋ ಈ ಗೋದಲಿಯಲ್ಲಿ ಹುಟ್ಟಿದ ಈ ಮಗು ಬಡ ಕುಟುಂಬದಲ್ಲಿ ಲೋಕೋದ್ಧಾರಕ ಆಗುವುದು ಹೇಗೆ ಏನಾದರೂ ಹೆಚ್ಚು ಕಮ್ಮಿ ಅಂದ್ರೆ ನಮ್ಮ ಹಾಗೆ ಕುರುಬನಾಗಿರಬಹುದು ಅಂತ ಲೆಕ್ಕ ಹಾಕಿ ವಾಪಸ್ ಬರ್ತಿದ್ದರು ಆದರೆ ಈ ಕುರುಬರು ಹಾಗಲ್ಲ ಅವರು ಸುಮನಸ್ಕರು ಅವರ ಮನಸ್ಸು ಕಲ್ಮಶ ಇಲ್ಲದಂತ ಸ್ವಚ್ಛ ಮನಸ್ಸು ಅದೇ ಪ್ರಕಾರ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಗುವನ್ನು ಅಂತ ಹೇಳಿದ್ರೆ ಯೇಸು ಸ್ವಾಮಿಯನ್ನು ಶಿಶುವನ್ನು ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದನೆಲ್ಲ ಅವರಿಗೆ ತಿಳಿಯಪಡಿಸಿದರು ಮಾತೆ ಮರಿಯಾ ಮತ್ತು ಯೋಸೇಫ ಮತ್ತು ಅಲ್ಲಿದ್ದಂತ ಎಲ್ಲ ಜನರಿಗೆ ಒಂದು ದೊಡ್ಡ ಸಂದೇಶ ಈ ಕುರುಬರಿಗೆ ಏನು ಗೊತ್ತು ಇಷ್ಟು ದೂರದಲ್ಲಿ ಒಂದು ಮಗು ಜನಿಸಿದೆ ಅಂತ ಹೇಳಿಕೊಂಡು ದೇವದೂತರು ಕಾಣಿಸಿಕೊಂಡು ಅವರಿಗೆ ಹೇಳಿದರು ಅದಕ್ಕಾಗಿ ಅವರು ಇಲ್ಲಿ ಬಂದಿದ್ದಾರೆ ಅದನ್ನ ಅವರು ಬಂದು ಹೇಳ್ತಾರೆ ಈ ಸುವಾರ್ತೆಯನ್ನು ಸಾರ್ತಾರೆ ಅವರು ಅಲ್ಲಿದ್ದವರಿಗೆ ಹೇಳ್ತಾರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ನಾನು ಏನಾದರೂ ತಿಳ್ಕೊಂಡ್ರೆ ಅದನ್ನು ಇತರರಿಗೆ ಹೇಳಬೇಕೋ ಬೇಡವೋ ಅಂತ 10 ಸಲ ಯೋಚನೆ ಮಾಡಿಕೊಂಡು ನಂತರ ನಾವು ಅದನ್ನು ಹೇಳ್ತೇವೆ ಅದರಿಂದ ನನಗೆ ನಷ್ಟ ಇಲ್ಲದಿದ್ದರೆ ಮತ್ತೆ ನನ್ನ ಲಾಭ ಏನು ಹಂಚಿ ಹೋಗದಿದ್ದರೆ ಮತ್ತೆ ಹೇಳ್ತೇವೆ ಆದರೆ ಸುವಾರ್ತೆ ಎಂಬುದು ಅದು ಹಾಗಲ್ಲ ಅದನ್ನು ಆದಷ್ಟು ಮಟ್ಟಿಗೆ ನಾವು ಹಂಚಬೇಕು ಅದನ್ನು ಪ್ರಸರಿಸಬೇಕು ಘೋಷಿಸಬೇಕು ನಾವು ಯಾಕಂತ ಹೇಳಿದ್ರೆ ಸುವಾರ್ತೆಯ ಸ್ವಭಾವ ಅದು ಸುವಾರ್ತೆ ಅದು ಎಲ್ಲರಿಗೂ ಕೂಡ ತಲುಪಬೇಕು ಎಲ್ಲರಿಗೂ ಕೂಡ ಬೇಕು ಕಷ್ಟದಲ್ಲಿ ಇದ್ದವರಿಗೆ ಬಡವರಿಗೆ ಕಾಯಿಲೆಯಲ್ಲಿ ಇದ್ದವರಿಗೆ ನಷ್ಟದಲ್ಲಿ ಇದ್ದವರಿಗೆ ನಿರಾಸೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಕೂಡ ಸುವಾರ್ತೆ ಬೇಕು ಅದಕ್ಕಾಗಿ ನಮಗೇನು ಆ ದೇವರ ವಾಕ್ಯ ಲಭಿಸಿದೆಯೋ ಅದನ್ನು ನಾವು ಕೇಳಿ ಕೇಳದಂತೆ ಮಾಡಿಕೊಂಡು ಸುಮ್ಮನೆ ಇರುವುದು ಸರಿಯಲ್ಲ ನಾವು ಇತರರಿಗೆ ಅದನ್ನು ತಲುಪಿಸಬೇಕು ಯಾಕಂತ ಹೇಳಿದ್ರೆ ನಮಗೆ ಹೇಗೆ ಲಭಿಸಿದಂತ ಸುವಾರ್ತೆ ಶಾಂತಿ ನೆಮ್ಮದಿ ಸಮಾಧಾನವನ್ನು ನೀಡುತ್ತದೆ ದೇವರಲ್ಲಿ ನಮ್ಮ ನಂಬಿಕೆಯನ್ನು ದೃಢಪಡಿಸುತ್ತದೆ ಅದೇ ಪ್ರಕಾರ ಅದರ ಅಗತ್ಯ ಇತರರಿಗೂ ಕೂಡ ಬೇಕಾಗಿದೆ ಅದಕ್ಕಾಗಿ ಈ ಕುರುಬರು ಹೋಗಿ ಅವರು ತಾವು ಏನನ್ನು ಕಂಡಿದ್ದೆವು ಮತ್ತೆ ಏನನ್ನು ಕೇಳಿದ್ದೆವು ಅದೆಲ್ಲವನ್ನು ಕೂಡ ಅವರು ಅಲ್ಲಿದ್ದಂತ ಜನರಿಗೆ ಹೇಳುತ್ತಾರೆ ಮತ್ತೆ ಎಲ್ಲರೂ ಕೂಡ ಕೇಳಿದವರು ಆಶ್ಚರ್ಯಪಟ್ಟರು ಆಶ್ಚರ್ಯಪಟ್ಟರು ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಪ್ರವಾದಿಗಳಿಗೆ ಯಾಜಕರಿಗೆ ಅಥವಾ ರಾಜಮನೆತನದವರಿಗೆ ದೇವದೂತರು ಕಾಣಿಸಿಕೊಂಡು ಹೇಳಿದರೆ ಜನರೆಲ್ಲರೂ ಕೂಡ ನಂಬುತ್ತಿದ್ದಾರೇನೋ ಆದರೆ ಅವರು ಕಾಣಿಸಿಕೊಂಡದ್ದು ದೇವದೂತರು ಈ ಕುರುಬರಿಗೆ ಅವರು ಬಂದು ಹೇಳಿದರು ಅದನ್ನು ಕೇಳಿಕೊಂಡು ಜನರಿಗೆ ಆಶ್ಚರ್ಯ ಕೂಡ ಆಯಿತು ತುಂಬಾ ಮೊತ್ತಮೊದಲನೇದಾಗಿ ಅವರು ಹುಟ್ಟಿದ್ದಾರೆ ಗೋದಲಿಯಲ್ಲಿ ಈಗ ಸುವಾರ್ತೆ ಬಂದಿದೆ ಈ ಕುರುಬರಿಗೆ ನೋಡಿಕೊಂಡು ಕೇಳಿಕೊಂಡು ಅವರಿಗೆ ಆಶ್ಚರ್ಯ ಆಗ್ತದೆ ಮತ್ತೆ ನಾವು ನೋಡುತ್ತೇವೆ ಮರಿಯಳು ಎಲ್ಲ ವಿಷಯಗಳನ್ನು ತಾನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು ಮಾತೆ ಮರಿಯಮ್ಮನವರ ಬಗ್ಗೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಮಾತನಾಡುತ್ತಾರೆ ಸರಿಯಾದ ತಿಳುವಳಿಕೆ ಇಲ್ಲದಿರಬಹುದು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದವರಲ್ಲಿ ಯಾರಾದರೂ ಪ್ರಥಮರಾಗಿದ್ದಾರೆ ಅದು ಮಾತೆ ಮರಿಯಮ್ಮ ಉಳಿದವರೆಲ್ಲರೂ ಕೂಡ ಬಂದವರು ನಂತರ ಶಿಷ್ಯರು ಆಮೇಲೆ ಉಳಿದವರು ಯಾರೆಲ್ಲ ಹಿಂಬಾಲಿಸಿಕೊಂಡು ಬಂದರೋ ಅವರೆಲ್ಲರೂ ಬಂದದ ನಂತರ ಆದರೆ ಮಾತೆ ಮರಿಯಮ್ಮ ಯೇಸು ಸ್ವಾಮಿಯ ಗರ್ಭಧರಿಸಿದ ಪ್ರಥಮ ಕ್ಷಣದಿಂದ ಅವರ ಶಿಷ್ಯರಾಗಿದ್ದಾರೆ ಅವರಲ್ಲಿ ಯಾವಾಗಲೂ ಕೂಡ ಸಿಟ್ಟು ಬಂದಿಲ್ಲ ದೇವದೂತನು ಕಾಣಿಸಿಕೊಂಡು ಲೋಕೋದ್ಧಾರಕ ತನ್ನ ಮುಖಾಂತರ ಹುಟ್ಟಿ ಬರುತ್ತಾನೆ ಅಂತ ಹೇಳಿದ್ದಾನೆ ಯೇಸು ಅಂತ ನಾಮಕರಣ ಮಾಡಬೇಕು ಅಂತ ಹೇಳಿಕೊಂಡ ಆದರೆ ಮುಂದಿನ 30 ವರ್ಷಗಳಲ್ಲಿ ಎಷ್ಟು ಕಷ್ಟಗಳು ಅವರಿಗೆ ಬಂದವು ಪಲಾಯನ ಮಾಡಿಕೊಂಡು ಐಗುಪ್ತ ದೇಶಕ್ಕೆ ಈಜಿಪ್ಟ್ ದೇಶಕ್ಕೆ ಹೋಗಬೇಕು ಈಜಿಪ್ಟ್ ದೇಶದಿಂದ ವಾಪಸ್
ಗಲೀಲೆಕ್ಕೆ ಬರಬೇಕು ನಜರೇತಿಗೆ ಮೇಲೆ ಎಲ್ಲರ ಹಾಗೆ ಕುಟುಂಬದಲ್ಲಿ ತುಂಬಾ ಧನ ಸಂಪತ್ತು ಇಲ್ಲ ಹುಟ್ಟಿ ಬಂದಂತ ಮಗು ದೇವರ ಕುಮಾರ ಅಂತ ಹೇಳ್ತಾರೆ ಲೋಕೋದ್ಧಾರಕ ಅಂತ ಹೇಳ್ತಾರೆ ಎಲ್ಲ ರಾಜ್ಯಗಳ ಮೇಲೆ ಅವರು ರಾಜ್ಯಭಾರ ಮಾಡುತ್ತಾರೆ ಅಂತ ಈ ದೇವದೂತನು ಹೇಳಿದ್ದಾನೆ ಈಗ ಏನು ಕಾಣಲಿಕ್ಕೆ ಸಿಗ್ತದೆ ಬಡತನ ಕಷ್ಟಪಡಬೇಕು ದಿನನಿತ್ಯ ಆದರೆ ಯಾವತ್ತೂ ಕೂಡ ಮಾತೆ ಮರಿಯೇ ಆಕೆ ಕಂಪ್ಲೇಂಟ್ ಮಾಡಲಿಲ್ಲ ಯಾವತ್ತೂ ಕೂಡ ದೂರುಕೊಂಡು ಹೋಗಲಿಲ್ಲ ಬದಲಾಗಿ ಆಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಸ್ವೀಕರಿಸಿದರು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ತನ್ನ ಮನಸ್ಸಿನಲ್ಲಿ ಜೀರ್ಣಿಸಿಕೊಂಡರು ಎಂತ ಒಂದು ಆ ಒಂದು ವಿಶ್ವಾಸದ ಜೀವನ ಎಂತ ಒಂದು ವಿಶ್ವಾಸದ ಜೀವನ ಕೊನೆ ಗಳಿಗೆ ತನಕ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನರಳುತ್ತಿರುವಾಗ ಅಲ್ಲಿ ಕೂಡ ಮಾತೆ ಮರಿಯಮ್ಮ ಆ ಒಂದು ವಿಶ್ವಾಸವನ್ನು ಜೀವಂತವಾಗಿ ಇಟ್ಟುಕೊಂಡು ಆಕೆ ಆ ಶಿಲುಬೆಯ ಕೆಳಗಡೆ ನಿಂತಿರುವುದನ್ನು ನಾವು ಕಾಣುತ್ತೇವೆ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಉದಾಹರಣೆ ಮಾತೆ ಮರಿಯಮ್ಮ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಾರೆ ಯಾರು ನನ್ನ ತಾಯಿ ಯಾರು ನನ್ನ ಸಹೋದರ ಸಹೋದರಿ ಯಾರು ಪರಲೋಕದಲ್ಲಿ ಸ್ವರ್ಗಲೋಕದಲ್ಲಿರುವ ನನ್ನ ಪಿತದೇವರ ಇಚ್ಛೆಯನ್ನು ಪೂರೈಸುತ್ತಾರೋ ಅವರಾಗಿದ್ದಾರೆ ನನ್ನ ಸಹೋದರ ಸಹೋದರಿ ಅವರಾಗಿದ್ದಾರೆ ನನ್ನ ತಾಯಿ ಅಂತ ಹೇಳಿಕೊಂಡು ಮಾತೆ ಮರಿಯಮ್ಮ ಒಂದು ವೇಳೆ ದೇವದೂತರು ತಂದಂತ ಒಂದು ಸಂದೇಶ ವಾಣಿಯನ್ನು ಸ್ವೀಕರಿಸದೇ ಇರುತ್ತಿದ್ದರೆ ತಿರಸ್ಕರಿಸಿದ್ದರೆ ದೇವರ ಕುಮಾರ ಈ ಪ್ರಪಂಚಕ್ಕೆ ಕುಮಾರ ಅವರು ಮನುಷ್ಯರಾಗಿ ಬರುತ್ತಿರಲಿಲ್ಲ ಅದಕ್ಕಾಗಿ ಮಾತೆ ಮರಿಯಮ್ಮ ಪ್ರಥಮವಾಗಿ ದೇವರ ಇಚ್ಛೆಯನ್ನು ತನ್ನ ಜೀವನದಲ್ಲಿ ಅವರು ನೆರವೇರಿಸಿದರು ಕೆಲವರು ತುಂಬಾ ಈ ದೇವರ ವಾಕ್ಯಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಇತರರಿಗೆ ಅದೇ ರೀತಿ ಹೇಳ್ತಾರೆ ದೇವರು ಅವರಿಗೆ ಕ್ಷಮೆಯನ್ನು ನೀಡುತ್ತಾರೆ ಒಂದು ವೇಳೆ ನಮ್ಮ ತಾಯಿ ನಮ್ಮ ತಂದೆಯನ್ನು ಹಾಗೇನೆ ದೂಷಿಸಿದರೆ ನಮಗೆ ನೋವಾಗ್ತದೆ ಅದೇ ಪ್ರಕಾರ ಯೇಸು ಸ್ವಾಮಿ ನಮ್ಮ ವಿಮೋಚಕರು ಲೋಕೋದ್ಧಾರಕ ಅಂತ ಹೇಳ್ತೇವೆ ಆಮೇಲೆ ಕೆಲವರು ಮಾತೆ ಮರಿಯಮ್ಮರನ್ನು ನಾವು ಯಾಕೆ ಗೌರವಿಸಬೇಕಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ನಾವು ಅವರಿಗೆ ಆರಾಧನೆ ಮಾಡ್ತೇವೆ ಅಂತ ಹೇಳಿಕೊಂಡು ಖಂಡಿತವಾಗಿ ಅಲ್ಲ ಮಾತೆ ಮರಿಯಮ್ಮ ತನ್ನ ಕುಮಾರನಿಗೆ ಯೇಸು ಸ್ವಾಮಿಗೆ ನೀಡಬೇಕಾದಂಥ ಗೌರವವನ್ನು ನೀವು ನನಗೆ ನೀಡಿರಿ ಅಂತ ಹೇಳುವುದಿಲ್ಲ ಯಾವುದಕ್ಕೂ ಕೂಡ ಮಾತೆ ಮರಿಯಮ್ಮ ಏನು ಹೇಳ್ತಾರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅದನ್ನು ಮಾಡಿರಿ ಕಾನನಗರದಲ್ಲಿ ನಾವು ನೋಡ್ತೇವೆ ಅಲ್ಲಿ ಮದುವೆ ನಡೆದಿತ್ತು ಅಲ್ಲಿ ದ್ರಾಕ್ಷರಸ ಕಮ್ಮಿ ಆಯಿತು ಮತ್ತೆ ಆ ಸುದ್ದಿ ಘಟನೆ ಮಾತೆ ಮರಿಯಮ್ಮನಿಗೆ ತಿಳಿಯುತ್ತದೆ ಮತ್ತೆ ಮಾತೆ ಮರಿಯಮ್ಮ ಬಂದು ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ಪುತ್ರನಾಥ ಅಲ್ಲಿ ಏನು ಕಮ್ಮಿ ಬಿದ್ದಿದೆ ಅಂತ ನಿನ್ನ ಯೋಚನೆ ನನಗೆ ಯಾಕೆ ಅಂತ ಯೇಸು ಸ್ವಾಮಿ ಹೇಳಿದರು ಆದರೆ ಏನು ಮಾಡಿದರು ಮಾತೆ ಮರಿಯಮ್ಮ ಹೇಳ್ತಾರೆ ತನ್ನ ಪುತ್ರರನ್ನು ಸರಿಯಾಗಿ ಅರಿತಿದ್ದಾರೆ ಅವರು 30 ವರ್ಷ ಅವರು ಸಂಗಡ ಇದ್ದರು ಅದಕ್ಕಾಗಿ ತನ್ನ ಪುತ್ರನ ಮನಸ್ಸು ಮಾತೆ ಮರಿಯಮ್ಮನಿಗಿಂತ ಮಿಗಿಲಾಗಿ ಬೇರೆ ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಈ ಪ್ರಪಂಚದಲ್ಲಿನ ಜನರು ಯಾರಿಲ್ಲ ಮತ್ತೆ ಹೇಳ್ತಾರೆ ಆತನು ಅಥವಾ ಯೇಸು ಸ್ವಾಮಿ ತನ್ನ ಮಗ ಏನು ಹೇಳ್ತಾನೆ ಅದೇ ರೀತಿ ನೀವು ಮಾಡಿರಿ ಅಂತ ಹೇಳಿಕೊಂಡು ಮಾತೆ ಮರಿಯಮ್ಮ ತನ್ನ ಪುತ್ರನಿಗೆ ಸಿಗಬೇಕಾದಂಥ ಗೌರವ ಆ ಆರಾಧನೆ ಯಾವತ್ತೂ ಕೂಡ ಅದನ್ನು ಕಸಿದುಕೊಂಡು ತನ್ನಲ್ಲಿ ಇಡುವುದಿಲ್ಲ ಬದಲಾಗಿ ಯಾರೆಲ್ಲರೂ ಕೂಡ ಯೇಸು ಸ್ವಾಮಿಯಿಂದ ದೂರಕ್ಕೆ ಹೋಗಿದ್ದಾರೆ ಅವರು ಪ್ರಪಂಚದ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಕಾಣಿಸಿಕೊಂಡು ದೂರಕ್ಕೆ ಹೋದಂಥ ಜನರನ್ನು ಯೇಸು ಸ್ವಾಮಿಯಲ್ಲಿ ತರುತ್ತಾರೆ ತನ್ನಲ್ಲಿ ಅಲ್ಲ ತನ್ನಲ್ಲಿ ಅಲ್ಲ ಅವರವರನ್ನು ತನ್ನ ಪುತ್ರನಲ್ಲಿ ದೇವರಲ್ಲಿ ತರುತ್ತಾರೆ ವಾಪಸ್ ಅದಕ್ಕಾಗಿ ಪ್ರಪಂಚದ ಸುತ್ತಮುತ್ತ ಎಷ್ಟೊಂದು ಈ ಶ್ರದ್ಧಾ ಕೇಂದ್ರಗಳು ಭಕ್ತಿ ಕೇಂದ್ರಗಳು ಪುಣ್ಯಕ್ಷೇತ್ರಗಳು ಇವೆ ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಲ್ಪಟ್ಟವು ಅಲ್ಲಿ ಪವಾಡಗಳಾಗ್ತವೆ ಜನರು ಗುಣ ಹೊಂದುತ್ತಾರೆ ಜನರು ಪರಿವರ್ತನೆ ಆಗುತ್ತಾರೆ ಎಷ್ಟು ಜನರು 1,000 2,000 ಅಲ್ಲ ಪ್ರಿಯರೇ ಮಿಲಿಯಗಟ್ಟಲೆ ಜನರು ಮಾತೆ ಮರಿಯಮ್ಮ ಏನು ಮಾಡ್ತಾರೆ ಅಂತ ಹೇಳಿದರೆ ಯಾರೆಲ್ಲರ ದೇವರಿಂದ ದೂರಕ್ಕೆ ಸರಿದಿದ್ದಾರೆ ಅಥವಾ ತನ್ನ ಪುತ್ರರಿಂದ ದೂರಕ್ಕೆ ಸರಿದಿದ್ದಾರೆ ಅವರಿಗೆ ಯೇಸು ಸ್ವಾಮಿಯ ಈ ವಾಕ್ಯಗಳನ್ನು ಅವರು ಪುನರುಚ್ಚರಿಸಿ
ವಾಪಸ್ ಬರಲಿಕ್ಕೆ ಕರೆ ನೀಡುತ್ತಾರೆ. ಅಷ್ಟೊಂದು ದೊಡ್ಡ ಪವಾಡ ನಡೆಯಿತು. ಎಲ್ಲರೂ ಕೂಡ ಈ ಜನಿಸಿದಂತ ಮಗುವಿನ ಬಗ್ಗೆ ಮಾತಾಡ್ತಾರೆ. ಮಾತೆ ಮರಿಯಮ್ಮ ತನ್ನಲ್ಲಿ ತಾನು ಆ ಮಾತುಗಳನ್ನು ಹೃದಯದಲ್ಲಿ ಮನಸ್ಸಿನಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಯೋಚನೆ ಒಂದು ದಿವಸ ಒಂದು ವಾರ ಒಂದು ವಾರದಲ್ಲಿ ಮುಗಿಯಲಿಲ್ಲ. ಅವರ ಜೀವನ ಪರ್ಯಂತ ಅವರು ಆ ಒಂದು ವಿಸ್ಮಯವನ್ನು ಅದನ್ನು ನೆನೆಯುತ್ತಾರೆ. ಅವರಿಗೆ ಉತ್ತರ ಸಿಗ್ತದೆ ಯಾವಾಗ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮೃತರಾದರು, ನಂತರ ಅವರು ಜೀವಂತವಾಗಿ ಎದ್ದರು. ಪ್ರಿಯರೇ, ಆವಾಗ ಮಾತೆ ಮರಿಯಮ್ಮನವರಿಗೆ ಆ ಅಂದು ದೇವದೂತರು ತನ್ನಂತ ಸಂದೇಶ ಏನಂತ ಅವರಿಗೆ ತಿಳಿಯಿತು. ಎಷ್ಟು ದೀರ್ಘಕಾಲ ಅವರು ಕಾಯಬೇಕಾಯಿತು. ಹಲವಾರು ಬಾರಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಎಷ್ಟಂತ ಪ್ರಾರ್ಥಿಸುವುದು, ನಾವು ಎಷ್ಟಂತ ಕಾಯುವುದು, ನಮ್ಮ ಸಹನೆ ಅದು ಮುಗಿದು ಹೋಗ್ತದೆ, ನಾವು ದೇವರಲ್ಲಿ ಸಿಟ್ಟುಗೊಳ್ಳುತ್ತೇವೆ. ಮಾತೆ ಮರಿಯಮ್ಮನವರು ನೋಡಿ, 33 ವರ್ಷ ಅವರು ಅದನ್ನು ನೆನೆಯುತ್ತಾ ಇದ್ದರು, ದೇವದೂತರು ಹೇಳಿದಂಥ ವಾಕ್ಯಗಳನ್ನು. 33 ವರ್ಷಗಳ ನಂತರ ಅದು ಕೂಡ ತನ್ನ ಪುತ್ರ ಶಿಲುಬೆಯಲ್ಲಿ ಪಾಡುಪಟ್ಟು ಮೃತನಾದ ನಂತರ 3ನೇ ದಿನ ಜೀವಂತವಾದಾಗ ಎಲ್ಲವೂ ಕೂಡ ಅರ್ಥವಾಯಿತು, ಎಲ್ಲ ಕೂಡ ಸರಿದೂಗಿತು. ನಮ್ಮ ಜೀವನದಲ್ಲಿ ಇಂತಹ ಒಂದು ಸನ್ನಿವೇಶಗಳು ಬರುತ್ತಿರುವಾಗ ನಾವು ತಟ್ಟನೆ ನೆನಪು ಮಾಡಬೇಕಾದದ್ದು ಮಾತೆ ಮರಿಯಮ್ಮನವರದ್ದು. ಯಾವ ರೀತಿ ಸಹನೆಯಿಂದ, ಯಾವ ರೀತಿ ತಾಳ್ಮೆಯಿಂದ ಅವರು ದೇವರ ಯೋಜನೆ ಜಾರಿಗೆ ಬರುವ ತನಕ ಅವರು ಅದನ್ನು ನೆರವೇರಿಸಿದರು, ಕಾದು ನಿಂತರು. ಅದೇ ಪ್ರಕಾರ ಅವರ ಮಕ್ಕಳಾದ ನಾವು ಕೂಡ ತಾಳ್ಮೆಯಿಂದ ಇರಬೇಕು. ದೇವರ ಆ ಒಂದು ಯೋಜನೆ ನಮ್ಮ ಜೀವನದಲ್ಲಿ ನೆರವೇರಲು. ಇನ್ನೊಂದು ವಿಶೇಷತೆಯನ್ನು ನೋಡಬೇಕು ನಾವು. ಆ ಕುರುಬರ ಹಾಗೆ ನಮ್ಮ ಹೃದಯ ಮನಸ್ಸು ಸ್ವಚ್ಛವಾಗಿ ನಿರ್ಮಲವಾಗಿದ್ದಾಗ ನಾವು ದೇವರನ್ನು ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ. ಗೋದಲ್ಲಿಯಲ್ಲಿ ಕಾಣಬಹುದು, ಬಡತನದಲ್ಲಿ ಕಾಣಬಹುದು, ಮತ್ತೆ ಇನ್ಯಾರು ನಮ್ಮ ಸುತ್ತಮುತ್ತ ಇದ್ದಾರೆ, ದೊಡ್ಡವರು ಚಿಕ್ಕವರು ಎಲ್ಲರಲ್ಲಿ ಕೂಡ ಕಾಣಬಹುದು. ಯಾವಾಗ ನಮ್ಮ ಹೃದಯ ಈ ಒಂದು ಅಹಂಕಾರದಿಂದ ತುಂಬಿ ಹೋಗ್ತದೆ ಆಗ ನಾವು ದೇವರನ್ನು ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪವಿತ್ರ ಜಾಗಕ್ಕೆ ಹೋದರೂ ಕೂಡ ನಾವು ಅಲ್ಲಿ ಹೋಗಿ ಬಂದೆವು ಎಂದು ಇತರರ ಹತ್ರ ಹೇಳಿಕೊಳ್ಬಹುದು, ಆದರೆ ನಮ್ಮ ಜೀವನ ಮಾತ್ರ ಅದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗ್ತವೆ. ನಾವು ನೋಡ್ತೇವೆ ಹಲವಾರು ಜನರು ಈ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಇದ್ದ ಹಾಗೇನೇ ಇರ್ತಾರೆ. ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಹಾಗೇನೇ ಇರ್ತಾರೆ, ಏನು ಕೂಡ ಪರಿವರ್ತನೆ ಆಗಲ್ಲ. ಗಟ್ಟಿ ಮನಸ್ಸಿನವರಲ್ಲಿ ಏನು ಪರಿವರ್ತನೆ ಆಗಲ್ಲ, ಆದರೆ ಶುದ್ಧ ಮನಸ್ಸಿನವರಾದರೆ ಅವರಲ್ಲಿ ಪರಿವರ್ತನೆ ಬರ್ತದೆ. ಅವರು ದೂರಕ್ಕೆ ಹೋಗಬೇಕಾಗಿಲ್ಲ, ಇದ್ದಲ್ಲಿ ಇದ್ದರೆ ಸಾಕು. ಮನಸ್ಸು ಮಾತ್ರ ನಿರ್ಮಲವಾಗಿರಬೇಕು, ಹೃದಯ ಮಾತ್ರ ನಿರ್ಮಲವಾಗಿರಬೇಕು. ಅಂತಹ ಸಂದರ್ಭದಲ್ಲಿ ನಾವು ದೇವರನ್ನು ಕಾಣಲಿಕ್ಕೆ, ಕೇಳಲಿಕ್ಕೆ, ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲಿ ಕೂಡ ಮತ್ತು ಎಲ್ಲರ ಜೊತೆ ಕೂಡ. ಕೆಲವು ಬಾರಿ ನಾವು ಹೀಗೆ ಯೋಚನೆ ಮಾಡ್ತೇವೆ, ನನ್ನ ನೆರೆಯವರು, ನನ್ನ ಮಿತ್ರರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದರು, ಯಾತ್ರಾ ಕೇಂದ್ರಗಳಿಗೆ ಹೋಗಿ ಬಂದರು, ನನಗೆ ಅದು ಸಾಧ್ಯ ಆಗಲಿಲ್ಲ. ಬೇಕಾಗಿಲ್ಲ ಪ್ರಿಯರೇ, ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಜೆರೂಸಲೇಮಿಗೆ ಹೋಗಬೇಕಾಗಿಲ್ಲ ಅಥವಾ ದೇವರನ್ನು ಆರಾಧಿಸಲಿಕ್ಕೆ ಪರ್ವತದ ಮೇಲೂ ಕೂಡ ಹೋಗಬೇಕಾಗಿಲ್ಲ. ಇದ್ದಲ್ಲೇ ನೀವು ಪ್ರಾರ್ಥಿಸಿರಿ, ನಿಮ್ಮ ಹೃದಯದಲ್ಲಿ ತದೇಕ ಚಿತ್ತದಿಂದ ದೇವರ ನೆನೆಯುತ್ತ ಪ್ರಾರ್ಥಿಸಿರಿ, ದೇವರಿಗೆ ಆ ಪ್ರಾರ್ಥನೆ ಸಲ್ಲುತ್ತದೆ. ಆ ಫರಿಸಾಯನು ವೇದಿಕೆಯ ಮುಂದೆ ಹೋಗಿ ಪವಿತ್ರವಾದಂಥ ಸ್ಥಳದಲ್ಲಿ ಅಲ್ಲಿ ತನ್ನ ಎದೆ ಬಡಿದು, ನಾನು ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, ಇಷ್ಟು ಉಪವಾಸ ಮಾಡಿದ್ದೇನೆ ಅಂತ ಹೇಳಿದನು. ದೇವರಿಗೆ ಆ ಪ್ರಾರ್ಥನೆ ಸಲ್ಲಿಲ್ಲ. ದೇವಾಲಯದ ಬಾಗಿಲ ಹತ್ತಿರ ನಿಂತುಕೊಂಡು ತನ್ನ ಎದೆಯನ್ನು ಬಡಿದು, ನಾನೋರ್ವ ಪಾಪಿ ಅಂತ ಚಿಕ್ಕ ಪ್ರಾರ್ಥನೆ ಮಾಡಿದ ಆ ಸುಂಕದವನ ಪ್ರಾರ್ಥನೆ ದೇವರಿಗೆ ಇಷ್ಟವಾಯಿತು. ಅದೇ ಪ್ರಕಾರ ಪ್ರಿಯರೇ, ನಾವು ಶುದ್ಧ ಮನಸ್ಸಿನವರಾದರೆ
ದಿನನಿತ್ಯವೂ ಕೂಡ ದೇವರನ್ನು ಕಾಣಲಿಕ್ಕೆ ಸಾಧ್ಯ, ಕೇಳಲಿಕ್ಕೆ ಸಾಧ್ಯ, ಆಲಿಸಲಿಕ್ಕೆ ಸಾಧ್ಯ ಮತ್ತು ಅನುಭವ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಒಂದು ಶುದ್ಧ ಮನಸ್ಸು, ನಿರ್ಮಲ ಹೃದಯ ನಮಗೆ ನಿತ್ಯವೂ ಕೂಡ ಲಭಿಸಲಿ ಎಂದು ನಾವು ಪ್ರಾರ್ಥಿಸುವ ಹಾಗೆ ಜೀವಿಸಲಿಕ್ಕೆ ನಮ್ಮ ಶ್ರಮವನ್ನು ಕೂಡ ನಾವು ಹಾಕುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಮಾನವರಾಗಿ ಜನಿಸಿ ಬಂದಾಗ ದೇವದೂತರು ಕುರುಬರಿಗೆ ಸಂದೇಶವನ್ನು ನೀಡಿದರು. ಆ ಸಂದೇಶವನ್ನು ಕೇಳಿದ ಕುರುಬರು ಹೋಗಿ ಗೋದಲಿಯಲ್ಲಿ ಇರಿಸಿದಂತ ನಿಮ್ಮ ಕುಮಾರರನ್ನು ನೋಡಿದರು, ಸಂತೋಷಪಟ್ಟರು ಮತ್ತು ಆ ಸುದ್ದಿಯನ್ನು ಇತರರತ್ರ ಹಂಚಿಕೊಂಡರು. ಅದನ್ನು ಕೇಳಿದಂಥ ಮಾತೆ ಮರಿಯಮ್ಮ ಎಲ್ಲವೂ ಕೂಡ ಒಂದು ವಿಶೇಷ ವಿಸ್ಮಯದಾಗಿ ಕಂಡರೂ ಕೂಡ ತನ್ನ ಹೃದಯದಲ್ಲಿ ಎಲ್ಲವನ್ನು ಕೂಡ ಬಚ್ಚಿಟ್ಟು ಅದನ್ನು ನೆನೆಯುತ್ತಾ ಇದ್ದರು 33 ವರ್ಷಗಳ ಕಾಲ. ಕರ್ತರಾದ ದೇವರೇ, ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಮಗೆ ತಾಳ್ಮೆ ಬಿಟ್ಟು ಹೋಗ್ತದೆ, ನಾವು ತಾಳ್ಮೆ ರಹಿತರಾಗುತ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ನಿರಾಶರಾಗುತ್ತೇವೆ. ನಮಗೆ ನಿಮ್ಮ ಆಶೀರ್ವಾದವನ್ನು ನೀಡಿರಿ, ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ನಿಮ್ಮಲ್ಲಿ ವಿಶ್ವಾಸದಿಂದ ಇರಲು ಮತ್ತು ನಮ್ಮ ಜೀವನದಲ್ಲಿ ನೀವು ಏನು ಯೋಜನೆ ಮಾಡಿದ್ದೀರೋ ಅದನ್ನು ಕಾಯ್ದು ನೋಡಲು ಬೇಕಾದಂಥ ಸಹನೆಯನ್ನು ನಮಗೆಲ್ಲರೂ ಕೂಡ ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರಿಗೆ, ಅವರ ಕುಟುಂಬದವರಿಗೆ ಅನಂತ ಅನಂತ ಆಶೀರ್ವಾದಗಳು ನೀಡಿರಿ. ಆರೋಗ್ಯದ ಆಶೀರ್ವಾದ, ನೆಮ್ಮದಿಯ ಆಶೀರ್ವಾದ, ತೃಪ್ತಿಯ ಜೀವನದ ಆಶೀರ್ವಾದ, ಆನಂದದ ಆಶೀರ್ವಾದವನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.